ಸ್ವರಾಜ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಇನ್ನು ಕಂಪ್ಲಿ ಕ್ಷೇತ್ರದ ಕುರುಗೋಡು ಪಟ್ಟಣದ ಒಟ್ಟು 150ಕ್ಕೂ ಹೆಚ್ಚು ನಿರ್ಗತಿಕ ಬಡ ಕುಟುಂಬಗಳಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಗರ ಪುರಸಭಾ ತಾಲೂಕು ಅಧ್ಯಕ್ಷರಾದ ಹಾಗೂ ಪುರಸಭೆ ಸದಸ್ಯ ಎನ್ ನಾಗರಾಜು ಅವರು ಪಟ್ಟಣದ ಮರಿ ಬಸವನಗೌಡ ಕ್ರೀಡಾಂಗಣದಲ್ಲಿ ಉಚಿತವಾಗಿ ಆಹಾರ ಧಾನ್ಯ ಕಿಟ್ಗಳನ್ನು ವಿತರಿಸಿದರು. ಮಾಜಿ ಶಾಸಕ ಎನ್ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಶಾಸಕ ಜೆ ಎನ್ ಗಣೇಶ್ ನೇತೃತ್ವದಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಕುಟುಂಬಗಳ ನಿವಾಸಿಗಳಿಗೆ 10 ಕೆಜಿ ಅಡುಗೆ ಕಿಟ್ಗಳನ್ನು ಉಚಿತವಾಗಿ ವಿತರಿಸಿ ಮಾತನಾಡಿದ ಬಸವರಾಜ್ ಹಾಗೂ ಎನ್ ನಾಗರಾಜ್ ಕೊರೋನಾ ಕುರಿತು ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಕೃಷ್ಣಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂಗಿ ಮಲ್ಲಯ್ಯ, ಜೋಗಿ ಸಂಕಪ್ಪ, ಮಹೇಶ್ ಹಾಗೂ ಮುಲ್ಲಾ ಅನೀಫ್ ಮಾರೆಮ್ಮ, ಇದಲ್ಲದೆ ಗಾಂಧಿ ಲಿಂಗಪ್ಪ, ಬಸವರಾಜ್, ಶಿವು, ವಿ ಪಂಪಾಪತಿ ಹಾಗೂ ಪುರಸಭೆ ಸದಸ್ಯರು ಭಾಗಿಯಾಗಿದ್ದರು. ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಸಾಂಕ್ರಾಮಿಕ ರೋಗದಿಂದ ಬಂದಿರುವ ತೊಂದರೆಗಳನ್ನು ನಿಭಾಯಿಸಿಕಂತ ಪ್ರಜೆಗಳು, ನಾಗರಿಕರಿಗೆ ಬಹಳ ತೊಂದರೆ ಆಗಿದೆ. ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಶಾಸಕರಾಗಿರ್ತಕ್ಕಂಥ ಸೂರ್ಯನಾರಾಯಣ ರೆಡ್ಡಿ ಸರ್ ಅವರು, ಹಾಗೆಯೇ ಶ್ರೀಯುತ ಜೆ ಎನ್ ಗಣೇಶ್ ಸರ್ ಅವರು ಈ ಒಂದು ಸಹಕಾರಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಜನರ ತೊಂದರೆಗಳು ಏನಿದಾವೆ ಸಹಕಾರ ಮಾಡಿರಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಆದ ಕಾರಣ ಈ ಒಂದು ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಎನ್ ನಾಗರಾಜ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗಿ ಮಲ್ಲಯ್ಯಣ್ಣವರು, ಹಾಗೆ ಅನೇಕ ಜೋಗಿ ಸುಂಕಪ್ಪ ಅವರು, ಮಹೇಶ್ ಅಣ್ಣವರು, ಈ ಎಲ್ಲ ಪುರಸಭೆ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಯುವಕರಿಗೆ ಹೇಳಿ ಕುರುಗೋಡಿನ ಎಲ್ಲ ಅನೇಕ ಕಡೆ ಇರತಕ್ಕಂಥ ವೃದ್ಧರು, ಕೂಲಿ ಕಾರ್ಮಿಕರು, ಬಡ ಕುಟುಂಬಗಳಿಂದ ಈ ಜೀವನಕ್ಕೆ ಜೀವನ ನಡೆಸಕ್ಕೆ ತೊಂದರೆ ಆಗ್ತಕ್ಕಂಥ ಸಮಸ್ಯೆ ಇರೋರನ್ನ ಪ್ರತಿಯೊಂದು ವಾರ್ಡ್ನಲ್ಲೂ ನೋಡಿಕೊಂಡು ವಿವರಿಸಿಕೊಂಡು ಅವ್ರ ಹತ್ರ ಏನು ಸಮಸ್ಯೆ ಇದಾವೆ ಅದನ್ನ ಕಲೆಕ್ಟ್ ಮಾಡಿ ಅವ್ಗೆ ಏನಾಗ್ತದೆ ಅಮ್ಮಿಂದ ಸಹಾಯ ಮಾಡೋಣ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಗೇಶ್ ಅಣ್ಣವರಾಗಿರ್ತಕ್ಕಂಥ ಮಾಸ್ಕ್ ವಿತರಣೆ ಮಾಡಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ನಿಭಾಯಿಸ್ಬೇಕಂತೇಳಿ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಅದನ್ನು ಕೂಡ ತಿಳಿಸಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವುದರಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು ಹೇಗೆ, ಯಾವ ರೀತಿ, ಯಾವ ಥರ ಇರಬೇಕು ಅನ್ನೋ ಒಂದು ಅನುಭವ ಕೂಡ ಇಲ್ಲಿ ಒಂದು ತಿಳಿಸಿಕೊಟ್ಟಿದ್ದಂತಕ್ಕಂಥ ಈ ಅನೇಕ ಎಲ್ಲ ಮುಖ್ಯ ಹಿರಿಯ ಮುಖಂಡರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡದ ಅನುಪವನ್ ಪ್ರಭು.